ಐಪಿಎಲ್ ಸೀಸನ್ 16ಕ್ಕೆ ಆರ್ಸಿಬಿಗೆ ಬಂದ ಬ್ಯಾಂಕಿ ಬೌಲರ್. ಎಸ್, ಸದ್ಯ ಕೊಚ್ಚಿಯಲ್ಲಿ ನಡೆದ ಮಿನಿ ಹರಾಜು ಪ್ರಕ್ರಿಯೆ ಮೇಲೆ ಎಲ್ಲರ ಕಣ್ಣು ಇತ್ತು. ಇನ್ನು ಆರ್ಸಿಬಿ ಅಭಿಮಾನಿಗಳಿಗೆ ಮಿನಿ ಹರಾಜಿನಲ್ಲಿ ಆರ್ಸಿಬಿ ಯಾರನ್ನು ಈ ಬಾರಿ ಖರೀದಿ ಮಾಡಲಿದೆ ವಿದೇಶಿ ಕೋಟದಲ್ಲಿ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿತ್ತು. ಆದರೆ ಇದೀಗ ಆರ್ಸಿಬಿ ಒಬ್ಬ ಬೆಂಕಿ ಎಡಗೈ ಬೌಲರ್ ಅನ್ನು ಖರೀದಿ ಮಾಡುವ ಮೂಲಕ ಐಪಿಎಲ್ ಸೀಸನ್ 16ಕ್ಕೆ ಟೀಮ್ ಅನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿಕೊಂಡಿದೆ. ಹೌದು, ಮಿನಿ ಹರಾಜಿನಲ್ಲಿ ಆರ್ಸಿಬಿ ಫ್ರಾಂಚೈಸಿಗಳು ಇಂಗ್ಲೆಂಡ್ ತಂಡದ ಸ್ಟಾರ್ ಬೌಲರ್ ರೀಸ್ ಸ್ಟೋಕ್ಲಿಯನ್ನು ಖರೀದಿ ಮಾಡುವ ಮೂಲಕ ತಮ್ಮ ಬೌಲಿಂಗ್ ಲೈನಪ್ ಅನ್ನು ಸಾಕತ್ತು ಸ್ಟ್ರಾಂಗ್ ಮಾಡಿಕೊಂಡಿದ್ದಾರೆ. ಆರ್ಸಿಬಿ ಟೂಪ್ಲೆಯನ್ನು 1.9 ಕೋಟಿ ಮೊತ್ತಕ್ಕೆ ಖರೀದಿ ಮಾಡುವ ಮೂಲಕ ತಂಡಕ್ಕೆ ಸೇರಿಸಿಕೊಂಡಿದ್ದು ಚೆನ್ನೈ ಮತ್ತು ಮುಂಬೈ ಜೊತೆಯಲ್ಲಿ ಹರಾಜಿನಲ್ಲಿ ಪೈಪೋಟಿ ನಡೆಸಿ 1.9 ಕೋಟಿ ಮೊತ್ತಕ್ಕೆ ಆರ್ಸಿಬಿ ತಂಡಕ್ಕೆ ಖರೀದಿ ಮಾಡಿದೆ. ಸೀಮಿತ ಓವರ್ನಲ್ಲಿ ಒಬ್ಬ ಬೆಸ್ಟ್ ಬೌಲರ್ ಆಗಿದ್ದು ಡೆತ್ ಓವರ್ನಲ್ಲಿ ಎದುರಾಳಿ ತಂಡಕ್ಕೆ ಕಾಟ ಕೊಡೋ ಎಡಗೈ ವೇಗೆ. ಸದ್ಯ ಇಂಗ್ಲೆಂಡ್ ತಂಡದ ಸ್ಟಾರ್ ಬೌಲರ್ ಆಗಿದ್ದು ಇದುವರೆಗೂ 22 T20 ಪಂದ್ಯಗಳನ್ನು ಆಡಿದ್ದು 22 ವಿಕೆಟ್ ಪಡೆದರೆ ಏಕದಿನ ಮಾದರಿಯಲ್ಲಿ 20 ಪಂದ್ಯಗಳಿಂದ 33 ವಿಕೆಟ್ ಪಡೆಯುವ ಮೂಲಕ ಮಿಂಚಿದ್ದಾರೆ. ಇನ್ನು ಒಂದು ಕಡೆ ಇಂಗ್ಲೆಂಡ್ ತಂಡದ ಸ್ಟಾರ್ ಬೌಲರ್ ಆಯ್ಕೆ ಮಾಡಿಕೊಂಡಿದ್ರೆ ಇತ್ತ ಇನ್ನೊಬ್ಬ ಇಂಗ್ಲೆಂಡ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಅನ್ನು ಆರ್ಸಿಬಿ ತಂಡಕ್ಕೆ ಖರೀದಿ ಮಾಡಿದೆ. 24 ವರ್ಷದ ಯುವ ಆಟಗಾರ ವಿಲ್ ಜಾಕ್ಸ್ ಅವರನ್ನು ಸ್ಫೋಟಕ ಬ್ಯಾಟ್ಸ್ಮನ್ ಆಗಿ ಆರ್ಸಿಬಿ ಫ್ರಾಂಚೈಸಿಗಳು ಖರೀದಿ ಮಾಡಿದ್ದು 1.5 ಕೋಟಿ ಮೂಲ ಬೆಲೆಯ ವಿಲ್ ಜಾಕ್ಸ್ ಅವರನ್ನು ಆರ್ಸಿಬಿ 3.20 ಕೋಟಿ ಕೊಟ್ಟು ಖರೀದಿ ಮಾಡಿದೆ. ಒಬ್ಬ ಆಲ್ರೌಂಡರ್ ಆಟಗಾರನಾಗಿರೋ ವಿಲ್ ಜಾಕ್ಸ್ ಇಂಗ್ಲೆಂಡ್ ಪರ ಕೇವಲ 2 T20 ಪಂದ್ಯಗಳನ್ನು ಆಡಿದರೆ ಹಲವು T20 ಲೀಗ್ಗಳಲ್ಲಿ ಒಟ್ಟು 95 ಪಂದ್ಯಗಳನ್ನು ಆಡಿದ್ದು 20 ಅರ್ಧಶತಕ 1 ಶತಕ ಸಿಡಿಸೋ ಮೂಲಕ ಸ್ಫೋಟಕ ಬ್ಯಾಟ್ಸ್ಮನ್ ಅನಿಸಿಕೊಂಡಿದ್ದಾರೆ. ಆಲ್ರೌಂಡರ್ ಆಟಗಾರನಾಗಿದ್ದು ಇದುವರೆಗೂ T20 ಮಾದರಿಯಲ್ಲಿ 23 ವಿಕೆಟ್ ಕಬಳಿಸುವ ಮೂಲಕ ತಮ್ಮ ಬೌಲಿಂಗ್ ಸಾಮರ್ಥ್ಯವನ್ನು ಸಹ ತೋರಿಸಿದ್ದಾರೆ. ಇನ್ನು T20 ಮಾದರಿಯಲ್ಲಿ ಶತಕ ಸಿಡಿಸಿರೋ ವಿಲ್ ಜಾಕ್ಸ್ ತಮ್ಮ ಶತಕವನ್ನು ಕೇವಲ 25 ಬಾಲ್ಗಳಲ್ಲಿ ಸಿಡಿಸೋ ಮೂಲಕ ದಾಖಲೆಯನ್ನು ಸಹ ಬರೆದಿದ್ರು. ಸದ್ಯ ಈ ಸ್ಫೋಟಕ ಬ್ಯಾಟ್ಸ್ಮನ್ ಇದೀಗ ಆರ್ಸಿಬಿ ಪಾಲಾಗಿದ್ದು ತಂಡದಲ್ಲಿ ಮ್ಯಾಕ್ಸ್ವೆಲ್ ಬ್ಯಾಕಪ್ ಪ್ಲೇಯರ್ ಅಂದರೂ ತಪ್ಪಿಲ್ಲ. ಹಾಗಾದರೆ ನಿಮ್ಮ ಪ್ರಕಾರ ಆರ್ಸಿಬಿ ಖರೀದಿ ಮಾಡಿರೋ ಈ ಇಬ್ಬರು ವಿದೇಶಿ ಆಟಗಾರರ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ.